ಸಂಗತಿಗಳ ಜ್ಞಾನದೀಪ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಎಲ್ಲ ಸಮಸ್ತ ವೀಕ್ಷಕರಿಗೂ, ವಿದ್ಯಾರ್ಥಿಗಳ ಜ್ಞಾನದೀಪ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನರೇಂದ್ರ ಹೆಗ್ಬೋಟೆ. ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ ಹೇಗೆ 100ಕ್ಕೆ 100 ಮಾರ್ಕ್ಸನ್ನು ತೆಗಿಬೋದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಸೊ ನಿಮ್ಮ ಕ್ವಶನ್ ಪೇಪರ್ ಬರ್ತಾ ಇರೋದು 167 ಮಾರ್ಕ್ಸಿಗೆ. ಕ್ವಶನ್ ಇದೆ ಇಲ್ಲಿ, ಹೌ ಟು ಸ್ಕೋರ್ 100 ಔಟ್ ಆಫ್ 167 ಮಾರ್ಕ್ಸ್. ಸೊ 167 ಮಾರ್ಕ್ಸಲ್ಲಿ, ಹೌದು 167 ಮಾರ್ಕ್ಸಲ್ಲಿ ಬರೀ 100ನ್ನು ತೆಗಿಬೇಕು ನೀವು. ಸೊ 167 ಮಾರ್ಕ್ಸಲ್ಲಿ 100ನ್ನು ಹೇಗೆ ತೆಗಿಯೋದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವೆಲ್ಲ ಇಡೀ ವರ್ಷ ಸಿಲೆಬಸ್ನ ಕಲ್ತಿದ್ದೀರಾ, ಇಡೀ ವರ್ಷ ಎಲ್ಲ ಟಾಪಿಕ್ಗಳನ್ನ ಕಲಿತು ಮುಗಿಸಿದ್ದೀರಾ. ಆಗಲೇ ಒಂದು ಕಾಲೇಜಲ್ಲಿ ಒಂದು ಪ್ರಿಪ್ರೇಟ್ರಿ ಕೂಡ ಆಗಿರುತ್ತೆ. ಈಗ ಹೇಗೆ 100 ಅಂಕಗಳನ್ನ ತೆಗಿಬೋದು, ಎಷ್ಟು ಸುಲಭವಾಗಿ 100 ಅಂಕಗಳನ್ನ ತೆಗಿಬೋದು ಅನ್ನೋದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಅದಾದ ನಂತರ ಮುಂದಿನ ಸಂಚಿಗಳು, ಬರೋ ಸಂಚಿಗಳಲ್ಲಿ ಆ ಟಾಪಿಕ್ಸ್ ಮೇಲೆ ನಾನು ನಿಮಗೆ ಪಾಠ ಮಾಡ್ತಾ ಹೋಗ್ತೇನೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿ ಆಲ್ ನೋ ದ್ಯಾಟ್ ವಿ ಹ್ಯಾವ್ ಎ 5 ಸೆಕ್ಷನ್ಸ್. ಸೊ 5 ಸೆಕ್ಷನ್ಸ್, ಸೆಕ್ಷನ್ ಎ, ಸೆಕ್ಷನ್ ಬಿ, ಸಿ, ಡಿ ಆ್ಯಂಡ್ ಇ. ಸೊ 5 ಸೆಕ್ಷನ್ಸ್. ಸೆಕ್ಷನ್ ಎ ಬರೋದು 1 ಮಾರ್ಕ್ಸ್ ಕ್ವಶನ್ನು, ಅದರಲ್ಲಿ 8 ಕ್ವಶನ್ನ ನೀವು ಉತ್ತರ ಮಾಡಬೇಕಾಗತ್ತೆ. ಸೆಕ್ಷನ್ ಬಿ ಬರೋದು 2 ಮಾರ್ಕ್ಸ್ ಕ್ವಶನ್ನು, ಯು ಹ್ಯಾವ್ ಟು ಆನ್ಸರ್ ಫಾರ್ ಓನ್ಲಿ 5 ಕ್ವಶನ್ಸ್. ಸೆಕ್ಷನ್ ಸಿ ಅಗೇನ್ ಯುನೋ ಯು ಹ್ಯಾವ್ ಟು ಆನ್ಸರ್ ಓನ್ಲಿ 4 ಕ್ವಶನ್ಸ್ ಆ್ಯಂಡ್ ವಿಚ್ ಹ್ಯಾಸ್ 6 ಮಾರ್ಕ್ಸ್. ಆ್ಯಂಡ್ ಸೆಕ್ಷನ್ ಡಿ ದ ಮೇಜರ್ ಪಾರ್ಟ್, 12 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಅದರಲ್ಲಿ ನೀವು ಮತ್ತೆ 4 ಬರಿತಾ ಹೋಗ್ಬೋದು. ಸೆಕ್ಷನ್ ಇ ಬಂದುಬಿಟ್ಟು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ನಾವು ಕರಿತಿದ್ದೀವಿ. ಸೊ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು ಅಲ್ಲಿ ಮತ್ತೆ 2ನ್ನ ನಾವು ಉತ್ತರ ಮಾಡಬೇಕಾಗತ್ತೆ. ಸೊ ಅಲ್ಲಿ 5 ಮಾರ್ಕ್ಸ್ ವೇಟೇಜ್ ಆಗುತ್ತೆ. ಸೊ 5 × 2 = 10 ಮಾರ್ಕ್ಸ್ ಆಗುತ್ತೆ. ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಹೇಗೆ ನಾವು ಪ್ಲ್ಯಾನ್ ಮಾಡ್ಕೋಬಹುದು, ಹೇಗೆ 100ಕ್ಕೆ 100ನ ತೆಗಿಬಹುದು ಅಂತ. ನಿಮಗೆ ಕ್ವಶನ್ ಪೇಪರಲ್ಲಿ 33 ಕ್ವಶನ್ಸ್ ಇರುತ್ತೆ. ಸೊ ವಿ ಹ್ಯಾವ್ 33 ಕ್ವಶನ್ಸ್ ಇನ್ ಆ ಕ್ವಶನ್ ಪೇಪರ್ ದ್ಯಾಟ್ ಹ್ಯಾಸ್ 167 ಮಾರ್ಕ್ಸ್ ವೇಟೇಜ್. 5 ಸೆಕ್ಷನ್ಸ್, 33 ಕ್ವಶನ್ಸ್ ಆ್ಯಂಡ್ ದಟ್ ಎಂಟೈರ್ ಕ್ವಶನ್ ಪೇಪರ್ ಹ್ಯಾಸ್ 167 ಮಾರ್ಕ್ಸ್ ವೇಟೇಜ್. ಸೊ ಔಟ್ ಆಫ್ ಆಲ್ ದೀಸ್, ಔಟ್ ಆಫ್ 5 ಸೆಕ್ಷನ್ಸ್, ವಿ ಹ್ಯಾವ್ ಟು ಆನ್ಸರ್ ಮಿನಿಮಮ್ ಫಾರ್ 23 ಕ್ವಶನ್ಸ್. ಆ್ಯಂಡ್ ಇಫ್ ವಿ ಆನ್ಸರ್ ಮಿನಿಮಮ್ 23 ಕ್ವಶನ್ಸ್ ವಿ ವಿಲ್ ಗೆಟ್ ಔಟ್ ಆಫ್ 100 ಮಾರ್ಕ್ಸ್. ಸೊ ಈ 23 ಕ್ವಶನ್ಸ್ ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ. ನಿಮಗೆ ಗೊತ್ತಿದೆ ಸೆಕ್ಷನ್ ಇಯಲ್ಲಿ, ಸೊ ದಟ್ ಈಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಕರಿತೀವಿ. ಸೆಕ್ಷನ್ ಇಯಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸಲ್ಲಿ ನಿಮಗೆ 15 ಕ್ವಶನ್ಸ್ ಕೇಳ್ತಾನೆ. ದಟ್ 15 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಆರ್ ಡಿವೈಡೆಡ್ ಇನ್ ಈಕ್ವಲ್ 3 ಸೆಟ್ಸ್. ಫಸ್ಟ್ 5, ಸೆಕೆಂಡ್ 5 ಆ್ಯಂಡ್ ಥರ್ಡ್ 5. ಫಸ್ಟ್ 5, ಸೆಕೆಂಡ್ 5 ಆ್ಯಂಡ್ ಥರ್ಡ್ 5. ರಿಮೆಂಬರ್, ಔಟ್ ಆಫ್ ದೀಸ್ 3 ಸೆಟ್ಸ್ ಆಫ್ 5 ಕ್ವಶನ್ಸ್ ಈಚ್ ಯು ವಿಲ್ ಬಿ ಆಸ್ಕ್ಡ್ 3 ಕ್ವಶನ್ಸ್. ಹೇಗೆ ಸೆಲೆಕ್ಟ್ ಮಾಡ್ತಾನೆ ಅಂದರೆ, 5 ಕ್ವಶನಲ್ಲಿ ಫಸ್ಟ್ 5 ಅಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ಸೆಕೆಂಡ್ 5 ಅಲ್ಲಿ ಅಗೇನ್ ದೆ ಲಾಸ್ಕ್ ಒನ್ ಮೋರ್ ಕ್ವಶನ್, ಥರ್ಡ್ 5 ಅಲ್ಲಿ ಅಗೇನ್ ದೆ ಲಾಸ್ಕ್ ಒನ್ ಮೋರ್ ಕ್ವಶನ್. ಸೊ ವಿ ಹ್ಯಾವ್ ಟು ಬಿ ವೆರಿ ವೈಸ್ ವೈಲ್ ಸೆಲೆಕ್ಟಿಂಗ್ ಎನಿ 2 ಸೆಟ್ಸ್ ಫಾರ್ ಅವರ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್. ಇಟ್ ಮೀನ್ಸ್ ಅಲ್ಟಿಮೇಟ್ಲಿ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಈಸ್ ವಿ ಹ್ಯಾವ್ ಆಲ್ರೆಡಿ ನೋ 10 ಮಾರ್ಕ್ಸ್ ಕ್ವಶನ್. ವಿ ಹ್ಯಾವ್ ಆಲ್ರೆಡಿ ನೋ, ಎವ್ರಿಬಡಿ ನೋಸ್ 10 ಮಾರ್ಕ್ಸ್ ಕ್ವಶನ್. ಸೊ 100ಅಲ್ಲಿ 10 ಮಾರ್ಕ್ಸ್ ನಮಗೆ ಆಗಲೇ ಗೊತ್ತಿದೆ. ವಾಟ್ ವಿ ಹ್ಯಾವ್ ಟು ಪ್ರಿಪೇರ್, ವಿ ಹ್ಯಾವ್ ಟು ಪ್ರಿಪೇರ್ ಎನಿ 2 ಸೆಟ್ಸ್ ಆಫ್ ದೀಸ್ 5 ಕ್ವಶನ್ಸ್ ವಿಚ್ ವೇ ಫ್ರಮ್ ವಿಚ್ ವಿ ಕ್ಯಾನ್ ಸ್ಕೋರ್ 10 ಮಾರ್ಕ್ಸ್. ಸೊ ದಿಸ್ ಈಸ್ ಸೆಕ್ಷನ್ ಇ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್. ನೌ ಐಲ್ ಸ್ಟಾರ್ಟ್ ವಿತ್ ಸೆಕ್ಷನ್ ಡಿ. ಸಿ ಸೆಕ್ಷನ್ ಡಿ ಯು ಹ್ಯಾವ್ 7 ಕ್ವಶನ್ಸ್. ಸೊ ಇನ್ ಸೆಕ್ಷನ್ ಡಿ
ಯು ವಿಲ್ ಬಿ ಆಸ್ಕ್ಡ್ 7 ಕ್ವಶನ್ಸ್. ಸೊ ಔಟ್ ಆಫ್ 7 ಕ್ವಶನ್ಸ್ ಯು ಹ್ಯಾವ್ ಟು ಆನ್ಸರ್ ಓನ್ಲಿ 4 ಕ್ವಶನ್ಸ್. ಓಕೆ, ನೌ ವಿ ಹ್ಯಾವ್ ಟು ಬಿ ವೆರಿ ವೈಸ್ ಹೌ ಟು ಸೆಲೆಕ್ಟ್ 4 ಕ್ವಶನ್ಸ್ ಔಟ್ ಆಫ್ ದೀಸ್ 7 ಕ್ವಶನ್ಸ್. ಓಕೆ, ಸೊ ಇದು ಮತ್ತೆ ಈಸಿ ಇದೆ, ನಾನು ಮತ್ತೆ ಹೇಳ್ತಾ ಹೋಗ್ತೀನಿ. ಸೊ ಈಗ ಕಾನ್ಸಂಟ್ರೇಟ್ ಮಾಡಿ, 7 ಕ್ವಶನ್ ಯಾವ್ಯಾವ ಚಾಪ್ಟರಿಂದ ಬರುತ್ತೆ, ಈಸಿಯಿಂದ ನಾನು ಡಿಫಿಕಲ್ಟ್ ತನಕ ಹೋಗ್ತೇನೆ. ಮತ್ತು ಆಪ್ಷನ್ ಇಲ್ಲದೆ ಇರೋದು ಅಂದರೆ ಇದು ಕಂಪಲ್ಸರಿ ಕ್ವಶನ್, ಇದು ನಿಮ್ಮ ಎಕ್ಸಾಮಿನೇಷನ್ಗೆ ಬರುತ್ತೆ. ಯು ವಿಲ್ ಗೆಟ್ ಕಂಪಲ್ಸರಿ ಇನ್ ಯುವರ್ ಎಕ್ಸಾಮಿನೇಷನ್. ಇದು ಅಥವಾ ಅದು ಅಲ್ಲ, ಆ ಥರ ಇರಲ್ಲ, ಯು ವಿಲ್ ಗೆಟ್ ಕಂಪಲ್ಸರಿ. ಐಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ಸೊ ಫಸ್ಟ್ ಒನ್, ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಫಸ್ಟ್ ಕ್ವಶನ್, ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಇಟ್ ಈಸ್ ಎ ಕಂಪಲ್ಸರಿ ಕ್ವಶನ್. ಇಟ್ ಈಸ್ ಎ ಕಂಪಲ್ಸರಿ ಕ್ವಶನ್, ಯು ವಿಲ್ ಗೆಟ್. ಸರ್, ಇದು ಬಿಟ್ಟು ಮತ್ತೆ ಬೇರೆ ಏನಾದರೂ ಇದೆಯಾ? ಇಲ್ಲ, ಆಪ್ಷನ್ಸ್ ಈ ಚಾಪ್ಟ್ರಲ್ಲಿ ಇಲ್ಲವೇ ಇಲ್ಲ. ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಕಂಪಲ್ಸರಿ ಕ್ವಶನ್ ನಿಮಗೆ ಬರುತ್ತೆ. ಸೆಕೆಂಡ್ ಕ್ವಶನ್, ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಅಗೇನ್ ಇದು ಕೂಡ ಅಷ್ಟೇ, ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಇಟ್ ಈಸ್ ಅಗೇನ್ ಎ ಕಂಪಲ್ಸರಿ ಕ್ವಶನ್. ಯು ಡೋಂಟ್ ಹ್ಯಾವ್ ಆಪ್ಷನ್ ಫಾರ್ ದಿಸ್, ಯು ವಿಚ್ ಯು ಕ್ಯಾನ್ ಚೂಸ್ ಇಟ್ ಫಾರ್ ಯುವರ್ ಪ್ರಿಪರೇಷನ್. ವೆನ್ ಯು ಪ್ಲ್ಯಾನ್, ಯು ಕ್ಯಾನ್ ಪ್ಲ್ಯಾನ್ ದೀಸ್ ಟು ಚಾಪ್ಟರ್ಸ್. ನಾವು ಐ ಆಮ್ ಗೋನ್ ಫಾಲೋಯಿಂಗ್ ದಿಸ್, ಯು ವಿಲ್ ಗೆಟ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಫೋರ್ತ್ ಒನ್, ಇಶ್ಯೂ ಆ್ಯಂಡ್ ರಿಡಮ್ಷನ್ ಆಫ್ ಡಿಬೆಂಚರ್ಸ್. ಇಶ್ಯೂ ಆ್ಯಂಡ್ ರಿಡಮ್ಷನ್ ಆಫ್ ಡಿಬೆಂಚರ್ಸ್. ನೋಡಿ, ಇಲ್ಲೇ ನೋಡಿ, ಫಸ್ಟ್ 4 ಕ್ವಶನಲ್ಲೇ ಯು ಹ್ಯಾವ್ ಆಲ್ರೆಡಿ ಗಾಟ್ ಕಂಪಲ್ಸರಿ ಕ್ವಶನ್ಸ್. ಇನ್ನೂ ಒಂದಿದೆ, ಅಕೌಂಟಿಂಗ್ ಫಾರ್ ರೇಷೋಸ್. ಸೊ ಈ 5 ಚಾಪ್ಟರು ಅಥವಾ 5 ಟಾಪಿಕ್ಸ್ಗೆ ನಿಮಗೆ ಆಪ್ಷನ್ಸ್ ಇಲ್ಲ. ಕೆಲವೊಂದು ಟಾಪಿಕ್ಸ್ ಟಫ್ ಇದೆ, ಕೆಲವೊಂದು ಟಾಪಿಕ್ಸ್ ತುಂಬಾ ಈಸಿ ಇದೆ. ಮ್ಯಾಕ್ಸಿಮಮ್ 8 ನಿಮಿಷದಿಂದ 9 ನಿಮಿಷದಲ್ಲಿ ಈ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಬಹುದು. ಓಕೆ, ಸೊ ಇನ್ನು 2 ಯಾವುದು? ಒಂದು, ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಓಕೆ, ಇದು 6 ಆಗುತ್ತೆ. 7th, ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಅದರಲ್ಲಿ ಎ, ಅಡ್ಮಿಷನ್ ಆ್ಯಂಡ್ ಬಿ, ರಿಟೈರ್ಮೆಂಟ್. ಓಕೆ, ಸೊ ಇನ್ನೊಂದ್ಸರಿ ಹಾಗೆ ಗ್ಲಾನ್ಸ್ ಮಾಡೋಣ. ಸೆಕ್ಷನ್ ಡಿ 7 ಕ್ವಶನ್ ಕೇಳ್ತಾರೆ. ಔಟ್ ಆಫ್ 7 ವಿ ಹ್ಯಾವ್ ಟು ಆನ್ಸರ್ ಓನ್ಲಿ ಫಾರ್ 4 ಕ್ವಶನ್ಸ್. ಕನ್ಸಿಡರಿಂಗ್ ದ ಎಂಟೈರ್ ಸಿಲೆಬಸ್, ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದೋಸ್ ಈಸಿ ಟಾಪಿಕ್ಸ್ ಆ್ಯಂಡ್ ಚೂಸ್ ವೆರಿ ವೈಸ್ಲಿ ವೇರ್ ಯು ಕ್ಯಾನ್ ಗೆಟ್ ಮೋರ್ ಮಾರ್ಕ್ಸ್, ವೇರ್ ಇಟ್ ಸೇವ್ಸ್ ಯುವರ್ ಟೈಮ್ ಆ್ಯಂಡ್ ವೇರ್ ಇಟ್ ಈಸ್ ಈಸಿ. ಸೊ ಈ 3 ಆಬ್ಜೆಕ್ಟಿವ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ವೈಸ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ತುಂಬ ಜನ ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ನು ಟಫು ಅಂತ ಹೇಳಿ ಬಿಡ್ತಾರೆ, ಅಥವಾ ಇದ್ರ ಬಗ್ಗೆ ಸರಿಯಾಗಿ ನಿಮಗೆ ಗೊತ್ತಿರಲ್ಲ ಅಥವಾ ಪ್ರಾಕ್ಟೀಸ್ ಆಗಿರಲ್ಲ. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಚಾಪ್ಟರ್. ಯಾಕೆ ಅಂತ ನಾನು ಮುಂದಿನ ಬರೋ ಸಂಚಿಗಳಲ್ಲಿ ಈ ಟಾಪಿಕ್ ಮಾಡುವಾಗ ಹೇಳ್ತಾ ಹೋಗ್ತೇನೆ. ಅದಾದಮೇಲೆ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಕಂಪಲ್ಸರಿ ಕ್ವಶನ್, ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್, ಜರ್ನಲ್ ಎಂಟ್ರೀಸ್, ಫಾರ್ ಫ್ಯೂಚರ್ ಎಂಟ್ರೀಸ್ ಬರುತ್ತೆ, ಪಾರ್ ಪ್ರೀಮಿಯಮ್ ಆ್ಯಂಡ್ ಡಿಸ್ಕೌಂಟಿಗೆ ಬರುತ್ತೆ. ಅಗೇನ್ ವೆರಿ ಈಸಿ ಟಾಪಿಕ್. ಇಶ್ಯೂ ಆ್ಯಂಡ್ ರಿಡಮ್ಷನ್ ಆಫ್ ಡಿಬೆಂಚರ್,
ಇಶ್ಯೂ ಮಾಡಿಬಿಟ್ಟು ಹೇಗೆ ರಿಡೀಮ್ ಅಂದರೆ ತೊಗೊಂಡಿರೋ ಸಾಲನ ಹೇಗೆ ವಾಪಸ್ ಕೊಡ್ತೀವಿ, ಯಾವ ರೀತಿ ಕೊಡ್ತೀವಿ, ಪಾರ ಪ್ರೀಮಿಯಮ್ ಅನ್ನೋದ್ರ ಬಗ್ಗೆ ಕೊಡ್ತೀವಿ, ಹೇಗೆ ಇಶ್ಯೂ ಮಾಡ್ತೀವಿ ಅನ್ನೋದು ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಸೊ ಇದು ಕೂಡ ಜರ್ನಲ್ ಎಂಟ್ರೀಸು, ಇದು ಕೂಡ ಜರ್ನಲ್ ಎಂಟ್ರೀಸ್. ಬರೀ ಜರ್ನಲ್ ಎಂಟ್ರಿಗೇ ನಿಮಗೆ 24 ಮಾರ್ಕ್ಸ್ ಇದೆ. ಮತ್ತು ಮುಂದೆ ಬರೋಣ. ಅಕೌಂಟಿಂಗ್ ಫಾರ್ ರೇಷಿಯೋಸ್ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ನಮ್ಮಲ್ಲಿ 4 ರೇಷಿಯೋಸ್ ಇದೆ. ಆ 4 ರೇಷಿಯೋದಲ್ಲಿ ಒಂದು ಅಥವಾ 2 ರೇಷಿಯೋ ಓನ್ಲಿ ಫಾರ್ 6 ಮಾರ್ಕ್ಸ್ ಅಂತ ಹೇಳಿದ್ದಾರೆ, ಮಿಕ್ಕಿದ್ದು 12 ಮಾರ್ಕ್ಸ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ಎಷ್ಟು ಈಸಿ ಆಗುತ್ತೆ ಅಂದರೆ, ಯು ಕ್ಯಾನ್ ಪ್ರಿಪೇರ್ ಫಾರ್ ಅಕೌಂಟಿಂಗ್ ಫಾರ್ ರೇಷಿಯೋಸ್, ಬಟ್ ಯುನೋ ಪ್ರೊವೈಡೆಡ್ ದಟ್ ಯು ರಿಮೆಂಬರ್ ಫಾರ್ಮುಲಾಸ್ ರಿಲೇಟಿಂಗ್ ಟು ಇಟ್. ನಾವು ಅನಾಲಿಸಿಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಸಾಮಾನ್ಯವಾಗಿ ನಿಮ್ಮನ್ನು ಪ್ರಿಪೇರ್ ಮಾಡಬೇಕು ಅಂದರೆ, ಸ್ಲೋ ಲರ್ನರ್ಸ್ನ ಪ್ರಿಪೇರ್ ಮಾಡಬೇಕು ಅಂದರೆ ಅನಾಲಿಸಿಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಮೊದಲು ತಗೊಳ್ತಾರೆ. ಯಾಕಂದರೆ ಈಸಿ ಇರುತ್ತೆ, ಫಾರ್ಮ್ಯಾಟ್ ಸೇಮ್ ಇರುತ್ತೆ, ಕಂಪ್ಯಾರಿಟಿವ್ ಕೊಟ್ಟರೆ ಕಂಪ್ಯಾರಿಟಿವ್, ಕಾಮನ್ ಸೈಜ್ ಕೊಟ್ಟರೆ ಕಾಮನ್ ಸೈಜು, ಎರಡರದು ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಕೂಡ ಪ್ರಿಪೇರ್ ಮಾಡಿ ಅಂತ ಕೊಡ್ತಾರೆ. ಸೊ ಇವು 5 ಪ್ರಾಬ್ಲಮ್, 5 ಟಾಪಿಕ್ಸ್ ಏನಿದೆ, ಇದು ಕಂಪಲ್ಸರಿ ಕ್ವಶನ್. ಈ 2 ಮಿಕ್ಕಿರೋದು ಅನಾಲಿಸಿಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಯು ಮೇ ಗೆಟ್ ಕಂಪ್ಯಾರಿಟಿವ್ ಆರ್ ಕಾಮನ್ ಸೈಜ್, ಬ್ಯಾಲೆನ್ಸ್ ಶೀಟ್ ಆರ್ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್. ಸೊ 4 ಆಪ್ಷನ್ ಆಯಿತು ಅಂದರೆ 12 ಮಾರ್ಕ್ಸಿಗೆ ನೀವು 4 ಟಾಪಿಕ್ ಮೇಲೆ ರೆಡಿ ಆಗಬೇಕಾಗುತ್ತೆ. ಸೊ ನೆಸೆಸಿಟಿ ಇಲ್ಲ ಅಂತ ನಾನು ಹೇಳ್ತೀನಿ. ತುಂಬ ಜನ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಅಡ್ಮಿಷನ್ ಮತ್ತು ರಿಟೈರ್ಮೆಂಟು ಇಲ್ಲೆಲ್ಲ ಮೇಲ್ ಬಂದಿರುತ್ತೆ. ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ನ ಕಂಪಲ್ಸರಿ ಬೇಡ ಅಂತ ಬಿಡ್ತಾರೆ. ನಾನು ಹೇಳ್ತೀನಿ ಯಾಕೆ, ಐ ವಿಲ್ ಡಿಫೆಂಡ್ ಮೈ ಯುನೋ ವರ್ಡ್ಸ್, ವೈ ಐ ಹ್ಯಾವ್ ಚೂಸನ್ ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ವೈ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಅಟ್ ಲಾಸ್ಟ್. ಸಿ, ವೆನ್ ಇಟ್ ಕಮ್ಸ್ ಟು ಪಾರ್ಟ್ನರ್ಶಿಪ್, ಐದರ್ ಇಟ್ ಈಸ್ ಅಡ್ಮಿಷನ್ ಆರ್ ರಿಟೈರ್ಮೆಂಟ್, ಯು ಹ್ಯಾವ್ ಟು ಪ್ರಿಪೇರ್ 4 ಲೆಜರ್ ಅಕೌಂಟ್ ಆ್ಯಂಡ್ 1 ಸ್ಟೇಟ್ಮೆಂಟ್, ಈವನ್ ಇನ್ ಅಡ್ಮಿಷನ್ ಆಸ್ ವೆಲ್ ಆಸ್ ರಿಟೈರ್ಮೆಂಟ್. ಯು ಹ್ಯಾವ್ ಟು ರಿಮೆಂಬರ್ ದ ಸಕ್ರಿಫೈಸ್ ರೇಷಿಯೋ, ಗೇನ್ ರೇಷಿಯೋ, ಎನ್ ಪಿ ಎಸ್ ಆರ್. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಗುಡ್ ವಿಲ್, 4 ಕೇಸಸ್ ಆಫ್ ಗುಡ್ ವಿಲ್ ಇನ್ ಅಡ್ಮಿಷನ್, 4 ಕೇಸಸ್ ಆಫ್ ಗುಡ್ ವಿಲ್ ಇನ್ ರಿಟೈರ್ಮೆಂಟ್. ಅಗೇನ್ ಮತ್ತೆ ರಿಟೈರ್ಮೆಂಟಲ್ಲಿ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಸೆಟಲ್ಮೆಂಟ್ ಆಫ್ ರಿಟೈರಿಂಗ್ ಪಾರ್ಟ್ನರ್ಸ್ ಕೇಸಸ್ ಇದೆ. ಮೊದಲಿಗೆ 5 ಇತ್ತು, ಇವಾಗ 4 ಮಾಡಿದ್ದಾರೆ, ಬಿ ಓ ಡಿನ ತೆಗೆದಿದ್ದಾರೆ. ಸೊ ಇಷ್ಟೆಲ್ಲ ನೆನಪಿಟ್ಕೊಂಡು ಇಷ್ಟೆಲ್ಲ ಟಾಪಿಕ್ ಮೇಲೆ ಸ್ಟಡಿ ಮಾಡಿ ಯು ಆರ್ ಆನ್ಸರಿಂಗ್ ಓನ್ಲಿ ಫಾರ್ 12 ಮಾರ್ಕ್ಸ್. ಸೊ ಮಾರ್ಕ್ಸ್ ವೇಟೇಜು ನಮ್ಮ ಟೈಮ್ ಸೇವ್ ಮಾಡೋದು. ನಮ್ಮಲ್ಲಿ ನೋಡಿ ಈಗ ಇವತ್ತು ಎಷ್ಟು, 2nd ತಾರೀಕು, ನಮಗೆ ಇನ್ನು 67 ದಿನ ಇದೆ ಅಕೌಂಟೆನ್ಸಿ ಎಕ್ಸಾಮಿಗೆ, ಮಾರ್ಚ್ 11 ಸ್ಟಾರ್ಟ್ ಆಗುತ್ತೆ. ನಮ್ಮ ಪ್ರಿಪ್ರೇಷನ್ ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಹೇಗೆ ಪ್ರಿಪೇರ್ ಮಾಡಬೇಕು. ಸೊ ಫಸ್ಟ್ 5 ಕ್ವಶನ್ಸ್, ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ರೆಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್, ಇಶ್ಯೂ ಆ್ಯಂಡ್ ರಿಡೆಂಪ್ಷನ್ ಆಫ್ ಡಿಬೆಂಚರ್, ಅಕೌಂಟಿಂಗ್ ಫಾರ್ ರೇಷಿಯೋಸ್, ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಲಾಸ್ಟಲ್ಲಿ ಅಡ್ಮಿಷನ್ ಆರ್ ಯುನೋ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್. ಸೆಕ್ಷನ್ ಸಿಯಲ್ಲೂ ಕೂಡ ಹಾಗೆಯೇ ನಿಮಗೆ ಕೇಳೋದು ಮತ್ತೆ 7 ಕ್ವಶನ್ನು. ಔಟ್ ಆಫ್ 7 ಕ್ವಶನ್ಸ್ ಅಗೇನ್ ಯು ಹ್ಯಾವ್ ಟು ಚೂಸ್ ಓನ್ಲಿ 4 ಕ್ವಶನ್ಸ್. ಮತ್ತೆ ನಾನು ಹೇಳ್ತಾ ಹೋಗ್ತೇನೆ, ಅಲ್ ಸ್ಟಾರ್ಟ್ ಯುನೋ ಚೂಸಿಂಗ್ ವಿತ್ ದ ಈಸಿಯೆಸ್ಟ್ ಒನ್ ಟು ಡಿಫಿಕಲ್ಟ್ ಒನ್, ಅಲ್ಲಿ ಕಂಪಲ್ಸರಿ ಯಾವುದು. ಸೊ ಫಸ್ಟ್ ಒನ್ ಜರ್ನಲ್ ಎಂಟ್ರೀಸ್ ಆನ್ ಡಿಬೆಂಚರ್ಸ್, ಸೆಕೆಂಡ್ ಒನ್ ಡೆತ್ ಆಫ್ ಎ ಪಾರ್ಟ್ನರ್ಸ್, ಡೆತ್ ಆಫ್ ಎ ಪಾರ್ಟ್ನರ್. ಥರ್ಡ್ ಕ್ವಶನ್ ಅಕೌಂಟಿಂಗ್ ಫಾರ್ ರೇಷಿಯೋಸ್. ನೋಡಿ ಈ ಕ್ವಶನ್ ಹೇಗಿದೆ, ಅವರು ಹೇಳಿದ್ದಾರೆ ನಿಮಗೆ ಯಾವ ಟಾಪಿಕ್ ಮೇಲೆ ಕ್ವಶನ್ ಬರುತ್ತೆ, ಲಿಕ್ವಿಡಿಟಿ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ ಎರಡು ಬರುತ್ತೆ, ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇದ್ರ ಮೇಲೆ ಅಷ್ಟೇ 6 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ, 2 2, ಒಂದು 3-4 ಫಾರ್ಮುಲಾಸ್ ನೆನ್ಪಿಟ್ಕೊಂಡ್ರೆ, ಕರೆಕ್ಟಾಗಿ ಫಾರ್ಮುಲ ನೆನ್ಪಿಟ್ಕೊಂಡು ಅಪ್ಲಿಕೇಶನ್ ಮಾಡಿ ಪ್ರೆಸೆಂಟ್ ಮಾಡಿದರೆ 6 ಮಾರ್ಕ್ಸ್, ಮ್ಯಾಕ್ಸಿಮಮ್ 5 ನಿಮಿಷದ ಕೆಲಸ. ನೆಕ್ಸ್ಟ್ ಬಂದು ನಿಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಥವಾ ಪ್ರಾಫಿಟ್ ಆರ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಕೇಳ್ತಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆರ್ ಪ್ರಾಫಿಟ್ ಆರ್ ಲಾಸ್ ಅಪ್ರೋಪ್ರಿಯೇಷನ್. 5th ಬಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. 6th ಬಂದು ಎನ್ ಪಿ ಎಸ್ ಆರ್
ಸ್ಯಾಕ್ರಿಫೈಸ್ ರೇಷ್ಯೋ ಆರ್ ಗೇನ್ ರೇಷ್ಯೋ. ಸೊ ಜರ್ನಲ್ ಎಂಟ್ರೀಸ್ ಆನ್ ಡಿಬೆಂಚರ್ಸ್, ಡೆತ್ ಆಫ್ ಪಾರ್ಟ್ನರ್ಸ್, ಅಕೌಂಟಿಂಗ್ ಫಾರ್ ರೇಷ್ಯೋಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಥವಾ ಪ್ರಾಫಿಟ್ ಆರ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಎನ್ ಪಿ ಎಸ್ ಆರ್, ಎಸ್ ಆರ್ ಆರ್ ಗೇನ್ ರೇಷ್ಯೋ. ಕೊನೆಯದಾಗಿ ಬಂದುಬಿಟ್ಟು ಫೈನಲ್ ಅಕೌಂಟ್ಸ್ ಆಫ್ ಎ ಕಂಪನಿ. ನಾವು ಸಾಮಾನ್ಯವಾಗಿ ಈ ಟಾಪಿಕ್ ಮೇಲೆ ಸ್ವಲ್ಪ ಕಷ್ಟ ಅಂತ ಹೇಳಿಬಿಟ್ಟು ನೆಗ್ಲೆಕ್ಟ್ ಮಾಡ್ತಾರೆ, ಪರವಾಗಿಲ್ಲ. ನಾವು ಸಿ ಜರ್ನಲ್ ಎಂಟ್ರೀಸ್ ಆನ್ ಡಿಬೆಂಚರ್ ಕಂಪಲ್ಸರಿ ಎಂಟ್ರಿ, ಕಂಪಲ್ಸರಿ ಕ್ವಶನ್. ಡೆತ್ ಆಫ್ ಎ ಪಾರ್ಟ್ನರ್ ಕಂಪಲ್ಸರಿ ಕ್ವಶನ್. ಅಕೌಂಟಿಂಗ್ ಫಾರ್ ರೇಷಿಯೋಸ್ ಕಂಪಲ್ಸರಿ ಕ್ವಶನ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕಂಪಲ್ಸರಿ ಕ್ವಶನ್. ಫೈನಲ್ ಅಕೌಂಟ್ಸ್ ಫಾರ್ ಕಂಪನಿ ಇದು ಕೂಡ ಕಂಪಲ್ಸರಿ ಕ್ವಶನ್. ಇಲ್ಲಿ 4 ಮತ್ತು 6 ಐದರ್ ಯು ಮೇ ಗೆಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ವಶನ್ ಅಥವಾ ಪ್ರಾಫಿಟ್ ಆರ್ ಲಾಸ್ ಅಪ್ರೋಪ್ರಿಯೇಷನ್. ಆ್ಯಂಡ್ ಇವನ್ ದ ಸಿಕ್ಸ್ತ್ ಒನ್ ಐದರ್ ಯು ಮೇ ಬಿ ಆಸ್ಕ್ಡ್ ಎನ್ ಪಿ ಎಸ್ ಆರ್ ಆ್ಯಂಡ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷ್ಯೋ ಅಥವಾ ಸ್ಯಾಕ್ರಿಫೈಸ್ ರೇಷ್ಯೋ ಅಥವಾ ಗೇನ್ ರೇಷ್ಯೋ ಅಗೇನ್. ಸೊ ಫಸ್ಟ್ 4 ಕ್ವಶನನ್ನು ಹೇಗೆ ಚೂಸ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ಇಲ್ಲಿ ಬರೋಣ. ಸೆಕ್ಷನ್ ಇಯಲ್ಲಿ ನಮಗೆ 2 ಕ್ವಶನ್ ಯಾವುದನ್ನೋದು ಗೊತ್ತಿದೆ. ಸೆಕ್ಷನ್ ಡಿಯಲ್ಲಿ ಕೂಡ ಫಸ್ಟ್ 4 ಕ್ವಶನ್ಸ್ ಟಾಪಿಕ್ಕು ಕೂಡ ಗೊತ್ತಾಗಿದೆ. ಸೆಕ್ಷನ್ ಸಿಯಲ್ಲಿ ಕೂಡ ಫಸ್ಟ್ ಆಮೇಲೆ 4 ಕ್ವಶನ್ಸ್ ಯಾವುದನ್ನೋದು ಗೊತ್ತಾಯಿತು. ಸೊ ಟೋಟಲ್ 10 ಕ್ವಶನ್ನು ಯಾವ ಟಾಪಿಕ್ ಮೇಲೆ ಕೇಳ್ತಾರೆ ಕಂಪಲ್ಸರಿಯಾಗಿ ಕ್ವಶನ್ ಪೇಪರಲ್ಲಿ ಬಂದೇ ಬರುತ್ತೆ ಅನ್ನೋದು ನಮಗೀಗಾಗಲೇ ಗೊತ್ತಾಗಿದೆ. 33 ಕ್ವಶನ್ ಕೇಳ್ತಾರೆ, 33ರಲ್ಲಿ ನಾವು ಆನ್ಸರ್ ಮಾಡಬೇಕಾಗದ್ದು ಮಿನಿಮಮ್ 23, 23ರಲ್ಲಿ 10 ಕ್ವಶನ್ ನಮಗಾಗಲೇ ಇವಾಗಲೇ ಗೊತ್ತಾಯಿತು. ಈಗ ಸೆಕ್ಷನ್ ಇ ಸೆಕ್ಷನ್ ಬಿಯಲ್ಲಿ ಪ್ಲಸ್ 1 ಅಂತ ತಗೊಳ್ತೀನಿ. ಒಂದು ಕಂಪಲ್ಸರಿ ಕ್ವಶನ್ನು ಜರ್ನಲ್ ಎಂಟ್ರೀಸ್ ಮೇಲೆ. ಯಾವ ಜರ್ನಲ್ ಎಂಟ್ರಿ? ಫಂಡಾಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ಪಿಂದ ಹಿಡಿದು ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ತನಕ ಬರೋ ಎಲ್ಲ ಜರ್ನಲ್ ಎಂಟ್ರೀಸಲ್ಲಿ ಒಂದು ಕಂಪಲ್ಸರಿ ಜರ್ನಲ್ ಎಂಟ್ರಿ ಇರುತ್ತೆ. ನೋಡಿ, 67ರಲ್ಲಿ 32 ಮಾರ್ಕ್ಸ್ ಬರೀ ಜರ್ನಲ್ ಎಂಟ್ರೀಸಲ್ಲೇ ಬರುತ್ತೆ. ಸೊ ನೀವು ಕರೆಕ್ಟಾಗಿ ಜರ್ನಲ್ ಎಂಟ್ರೀಸ್ನ ಪ್ರಿಪೇರ್ ಆದರೆ, ಫಂಡಮೆಂಟಲ್ಸಲ್ಲಿ ಗೋಲ್ಡನ್ ರೂಲ್ಸ್ನ ನೆನಪಿಟ್ಟುಕೊಂಡು ನೀಟಾಗಿ ಪ್ರಿಪೇರ್ ಆದರೆ 32 ಮಾರ್ಕ್ಸ್ ಆರಾಮಾಗಿ ತೆಗಿಬೋದು. ಸೊ 23 ಕ್ವಶನಲ್ಲಿ ನಮಗೆ 11 ಕ್ವಶನ್ ಆಗಲೇ ಗೊತ್ತಾಗಿದೆ. ಇನ್ನು ಎಷ್ಟು ಕ್ವಶನಿಗೆ ರೆಡಿ ಆಗಬೇಕು? 12 ಕ್ವಶನಿಗೆ ರೆಡಿ ಆಗಬೇಕು. ಅಗೇನ್ ಅದು ಕೂಡ ಈಸಿ ಇದೆ. ನಾನು ಮುಂದೆ ಬರುವಂಥ ಟಾಪಿಕ್ ಮೇಲೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇದು ನಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಅಕೌಂಟೆನ್ಸಿನ ಹೇಗೆ ಓದ್ಕೋಬೇಕು ಅನ್ನೋದನ್ನು ನಿಮಗೆ ಈಗಿನ ಸಂಚಿಕೆಯಲ್ಲಿ ನಾನು ನೀಟಾಗಿ ಎಲ್ಲವೂ ಕೂಡ ಹೇಳ್ತಾ ಹೋಗಿದ್ದೀನಿ. ಸೆಕ್ಷನ್ ಇಯಿಂದ ಸ್ಟಾರ್ಟ್ ಮಾಡಿ ಸೆಕ್ಷನ್ ಡಿನ ತೊಗೊಂಡು ಸೆಕ್ಷನ್ ಸಿನ ತೊಗೊಂಡು 11 ಕ್ವಶನ್ ಹೇಗೆ ರೆಡಿ ಆಗಬಹುದು, 11 ಕ್ವಶನಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಎಷ್ಟಾಗುತ್ತೆ, ಇದರಲ್ಲಿ 48, ಇದರಲ್ಲಿ 24, ಇದರಲ್ಲಿ 10. ಕ್ವಶನ್ 11 ಕ್ವಶನಿಗೆ ರೆಡಿ ಆದರೆ 82 ಮಾರ್ಕ್ಸ್ ಬಂತು. ನೀವು ಹೇಳಿ 167ರಲ್ಲಿ 100 ತೆಗೆಯೋದು ಇವಾಗಲೂ ಕಷ್ಟನಾ? ಸೆಕ್ಷನ್ ಎ ಸೆಕ್ಷನ್ ಬಿ ಅಲ್ಲಿ 8 ಕ್ವಶನ್ನು 5 ಕ್ವಶನಿಗೆ ಆನ್ಸರ್ ಮಾಡಿದ್ರೆ 100 ಮಾರ್ಕ್ಸ್ ನಿಮ್ಮ ಜೇಬಲ್ಲಿ. ಸೊ ಪ್ಲ್ಯಾನ್ ಇಟ್ ಪ್ರಾಪರ್ಲಿ, ನೋ ಯುವರ್ ಸ್ಟ್ರೆಂತ್, ನೋ ಯು ಇನ್ ವಾಟ್ ಟಾಪಿಕ್ ಯು ಆರ್ ಗುಡ್ ಆಟ್, ಪ್ರಿಪೇರ್ ಓನ್ಲಿ ಆನ್ ದೋಸ್ ಟಾಪಿಕ್ಸ್. ಈಗ ಕಲಿಯೋದೆಲ್ಲ ಕಲ್ತ್ರಿ, ವಿ ಹ್ಯಾವ್ ಸ್ಟಡಿಡ್ ಎವ್ರಿಥಿಂಗ್ ಥ್ರೂ ಔಟ್ ದಿ ಇಯರ್. ನಾವು ವಾಟ್ ಎವರ್ ವಿ ಡೂ, ವಾಟ್ ಎವರ್ ವಿ ಪ್ಲ್ಯಾನ್, ಇಟ್ ಈಸ್ ಟು ಸ್ಕೋರ್ ಔಟ್ ಆಫ್ ಔಟ್ ಇನ್ ಅವರ್ ಫೈನಲ್ ಎಕ್ಸಾಮಿನೇಷನ್ ಆರ್ ಬೋರ್ಡ್ ಎಕ್ಸಾಮಿನೇಷನ್. ನಮಗಾಗಲೇ ಇದು ಗೊತ್ತಾಗಿದೆ, 11 ಕ್ವಶನ್ಸ್ ಗೊತ್ತಾಗಿದೆ. ಸೊ ನಾವು ತುಂಬ ಜಾಣರಾಗಿ ಕ್ವಶನನ್ನು ಚೂಸ್ ಮಾಡಿಕೊಂಡು ಯುನೋ ಪ್ರಿಪರೇಷನ್ ಆಗಬೇಕಾಗತ್ತೆ. ಎಷ್ಟು ಕಡಿಮೆ ಸಮಯದಲ್ಲಿ ಹೇಗೆ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು, ಕಡಿಮೆ ರಿಸ್ಕ್ ಇನ್ವಾಲ್ವ್ಮೆಂಟ್ ಆಗಿರುತ್ತೆ, ಅದನ್ನೆಲ್ಲ ನಾವು ತಲೆಯಲ್ಲಿಟ್ಕೊಂಡು ಕ್ವಶನ್ ಚೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಈಗ ನಾನು ಈಗ ಮುಂದೆ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಸೆಕ್ಷನ್ ಬಿನ ತಗೊಳ್ತೇನೆ. ಸೆಕ್ಷನ್ ಸಿ ಡಿ ಇ ಆಯಿತು, ಈಗ ಸೆಕ್ಷನ್ ಬಿನ ತಗೊಳ್ತೇನೆ. ಸೆಕ್ಷನ್ ಬಿಯಲ್ಲಿ ಏನೇನು ಕ್ವಶನ್ಸ್ ಬರಬಹುದು? ಓಕೆ, ಸೊ ಇಲ್ಲಿ ನೋಡಿ, ಸೆಕ್ಷನ್ ಬಿ
ಇದೆಲ್ಲ ಥಿಯರಟಿಕಲ್ ಆಸ್ಪೆಕ್ಟ್ಸ್ ಬರುತ್ತೆ ತಲೆಯಲ್ಲಿರಲಿ ಇದು ನಾನು ಸ್ಟೂಡೆಂಟ್ ಆಗಿರುವಾಗ ಮಾಡಿರೋದು ಎಲ್ಲ 82 ಮಾರ್ಕ್ಸ್ಗೆ ರೆಡಿ ಆಗಿಬಿಡ್ತಾ ಇದ್ದೀವಿ ನಾವು ಬಟ್ ಮೋಸ್ಟ್ ನೆಗ್ಲೆಕ್ಟೆಡ್ ಸೆಕ್ಷನ್ಸ್ ಅಂದರೆ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಯಾಕಂದರೆ ಫುಲ್ಲು ಥಿಯರಿ ಇರುತ್ತೆ ಅಂತ ಹೇಳಿ ಅಲ್ಲೂ ಕೂಡ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಹೇಗೆ ರೆಡಿ ಆಗಬಹುದು ಅನ್ನೋದನ್ನು ಸೊ ಸೆಕ್ಷನ್ ಬಿಯಲ್ಲಿ ನಿಮಗೆ 8 ಕ್ವೆಶನ್ ಕೇಳ್ತಾರೆ ಇಷ್ಟು ಕ್ವೆಶನ್ ಕೇಳ್ತಾರೆ 8 ಕ್ವೆಶನ್ ಔಟ್ ಆಫ್ 8 ಕ್ವೆಶನ್ಸ್ ಯು ಹ್ಯಾವ್ ಟು ಆನ್ಸರ್ ಓನ್ಲಿ ಫಾರ್ 5 ಕ್ವೆಶನ್ಸ್ ನೀವು ಎಷ್ಟು ಕ್ವೆಶನ್ಸ್ಗೆ ಉತ್ತರ ಕೊಡಬೇಕಾಗುತ್ತೆ 5 ಕ್ವೆಶನ್ಸ್ ಮತ್ತೆ ಹೇಗೆ ಹೇಳ್ತೀನಿ ಇಲ್ಲಿ ನೋಡಿ ಒಂದು ಕ್ವೆಶನ್ನು ಕಂಪಲ್ಸರಿ ಜರ್ನಲ್ ಎಂಟ್ರಿ ಇರುತ್ತೆ ಯಾವುದ್ರ ಮೇಲೆ ಇಟ್ ವಿಲ್ ಬಿ ದೇರ್ ಆನ್ ಪಾರ್ಟ್ನರ್ಶಿಪ್ ಕಂಪಲ್ಸರಿ ಕ್ವೆಶನ್ ವಿಲ್ ಬಿ ದೇರ್ ಆನ್ ಪಾರ್ಟ್ನರ್ಶಿಪ್ ಫಂಡಮೆಂಟಲ್ಸಿಂದ ಹಿಡಿದು ಡೆಸಲ್ಯೂಷನ್ ತನಕ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಕ್ವೆಶನ್ ಸೊ ಇದರಲ್ಲಿ ಒಂದಾಯಿತು ಎರಡನೇ ಕ್ವೆಶನ್ನು ಮೀನಿಂಗ್ ಆಗಿರಬಹುದು ರೈಟ್ ಎನಿ ಟೂ ಫೀಚರ್ಸ್ ಆಗಿರಬಹುದು ಅಥವಾ ಮೆರಿಟ್ಸ್ ಆಗಿರಬಹುದು ಡಿಮೆರಿಟ್ಸ್ ಆಗಿರಬಹುದು ಇದೆಲ್ಲವೂ ಕೂಡ ನಿಮಗೆ ಈ ಕ್ವೆಶನ್ನಲ್ಲಿ ಕೇಳ್ತಾ ಹೋಗ್ತಾರೆ ರೈಟ್ ಎನಿ ಟೂ ರೈಟ್ ಎನಿ ಟೂ ಅಂತಲೇ ಕೇಳ್ತಾ ಹೋಗ್ತಾರೆ ಅಥವಾ ಟೈಪ್ಸ್ ಆಗಿರಬಹುದು ಓಕೆ ಸೊ ಈ ರೀತಿ ಕೇಳ್ತಾ ಹೋಗ್ತಾರೆ ಸೊ ಸೆಕ್ಷನ್ ಬಿಯಲ್ಲಿ ಹಿ ವಿಲ್ ಆಸ್ಕ್ ಯು 8 ಕ್ವೆಶನ್ಸ್ ಔಟ್ ಆಫ್ 8 ಕ್ವೆಶನ್ಸ್ ವಿ ಹ್ಯಾವ್ ಟು ಆನ್ಸರ್ ಓನ್ಲಿ ಫಾರ್ 5 ಕ್ವೆಶನ್ಸ್ ಅಗೇನ್ ಒಂದು ಕಂಪಲ್ಸರಿ ಕ್ವೆಶನ್ ಜರ್ನಲ್ ಎಂಟ್ರಿ ಮೇಲೆ ಇದ್ದೇ ಇರುತ್ತೆ ಅದು ಯಾವ ಟಾಪಿಕ್ ಮೇಲೆ ಪಾರ್ಟ್ನರ್ಶಿಪ್ ಮೇಲೆ ಫುಲ್ಲು ಪಾರ್ಟ್ನರ್ಶಿಪ್ ಮೇಲೆ ಸೆಕೆಂಡ್ ಚಾಪ್ಟರಿಂದ ಹಿಡಿದು ಡೆಸಲ್ಯೂಷನ್ ಚಾಪ್ಟರ್ ತನಕ ಅಂದರೆ ಫಂಡಮೆಂಟಲ್ಸಿಂದ ಹಿಡಿದು ಅಡ್ಮಿಷನ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಡ್ಮಿಷನ್ ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಮತ್ತು ಡೆಸಲ್ಯೂಷನ್ ಇದರಲ್ಲಿ ಒಂದು ಕಂಪಲ್ಸರಿ ಜರ್ನಲ್ ಎಂಟ್ರಿ ಕೊಡ್ತಾರೆ ಮೀನಿಂಗು ಫೀಚರ್ಸು ಮೆರಿಟ್ಸು ಡಿಮೆರಿಟ್ಸು ಇದೆಲ್ಲ ಕೇಳ್ತಾ ಹೋಗ್ತಾರೆ ಸರ್ಕಮ್ಸ್ಟೆನ್ಸಸ್ ಕೇಳಬಹುದು ಅಥವಾ ಡಿಫ್ರೆನ್ಸಸ್ ಕೇಳಬಹುದು ಓಕೆ ಡಿಫ್ರೆನ್ಸಸ್ ಬಿಟ್ವೀನ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಪಿಟಲ್ ಫಂಡ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಇದು ಸೆಕ್ಷನ್ ಬಿಗಾಯಿತು ಸೆಕ್ಷನ್ ಎಯಲ್ಲೂ ಕೂಡ ನಾನು ಹಾಗೆ ಹೇಳ್ತಾ ಹೋಗ್ತೇನೆ ಸೆಕ್ಷನಲ್ಲಿ ಎಯಲ್ಲಿ ಏನು ಮಾಡ್ತಾರೆ ನಿಮಗೆ ಸೆಕ್ಷನ್ ಎಯಲ್ಲಿ ಕೇಳೋದು 10 ಕ್ವೆಶನ್ ಕೇಳ್ತಾರೆ ನಾವು ಆನ್ಸರ್ ಮಾಡಬೇಕಾಗಿರೋದು ಸೆಕ್ಷನ್ ಎಯಲ್ಲಿ ಮತ್ತು ಓನ್ಲಿ 8 ಕ್ವೆಶನ್ಸ್ ಹೇಗೆ ಬರುತ್ತೆ ಕ್ವೆಶನ್ಸು ಎರಡು ಕ್ವೆಶನ್ನು ಎಮ್ ಸಿ ಕ್ಯೂಸ್ ಇರುತ್ತೆ ಎಮ್ ಸಿ ಕ್ಯೂಸ್ ಅಂದರೆ ಗೊತ್ತಲ್ವಾ ಓಕೆ ಎರಡು ಕ್ವೆಶನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ಬರುತ್ತೆ ಸೊ ಎರಡು ಕ್ವೆಶನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ ಟ್ರೂ ಆರ್ ಫಾಲ್ಸ್ ಒಂದು ಕ್ವೆಶನ್ ಬರುತ್ತೆ ಓಕೆ ಎಕ್ಸ್ಪ್ಯಾಂಡ್ ಒಂದು ಕ್ವೆಶನ್ ಬರುತ್ತೆ ರೈಟ್ ಎನಿ ಒನ್ ಎಕ್ಸಾಂಪಲ್ ಒಂದು ಕ್ವೆಶನ್ ಬರುತ್ತೆ ಮತ್ತು ಲಾಸ್ಟ್ 3 ಕ್ವೆಶನ್ನು ವೆರಿ ಶಾರ್ಟ್ ಆನ್ಸರ್ ಓಕೆ ಸೊ 3 ಕ್ವೆಶನ್ನು 4, 5, 6, 7, 3, 10 ಹತ್ತು ಕ್ವೆಶನ್ ಹೇಗೆ ಬಂತು ಅಂತ ಹೇಳಿದೆ ಸೊ ನಾವು ಎಮ್ ಸಿ ಕ್ಯೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟ್ರೂ ಆರ್ ಫಾಲ್ಸ್ ಎಕ್ಸಾಂಪಲ್ ಎಕ್ಸ್ಪ್ಯಾಂಡ್ ಇವು 3 ಇಷ್ಟಕ್ಕೆ ರೆಡಿ ಆದರೆ 7ಕ್ಕೆ ರೆಡಿ ಆದಂಗೆ ಆಗುತ್ತೆ ಶಾರ್ಟ್ ಆನ್ಸರ್ಗೆ ಒಂದು ರೆಡಿ ಆಗ್ತಾ ಹೋಗಬೇಕು ಅರ್ಥ ಆಗ್ತಿದೆಯಾ ಸೊ ಸೆಕ್ಷನ್ ಎಯಿಂದ ಹಿಡಿದು ಸೆಕ್ಷನ್ ಇ ತನಕ ನಾವು 167 ಮಾರ್ಕ್ಸಲ್ಲಿ 100ನ್ನು ತೆಗೆಯೋದು ತುಂಬಾ ಈಸಿ ಸೊ ಔಟ್ ಆಫ್ 167 ಮಾರ್ಕ್ಸ್ ಸ್ಕೋರಿಂಗ್ 100 ಈಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್ ಓನ್ಲಿ ಫಾರ್ ಯು ನೋ ವಿ ನೀಡ್ ದ್ಯಾಟ್ ಪ್ರಾಪರ್ ಪ್ಲ್ಯಾನಿಂಗ್ ವಿ ಹ್ಯಾವ್ ಟು ಪ್ಲ್ಯಾನ್ ಇಟ್ ಪ್ರಾಪರ್ಲಿ ವರ್ಕ್ ಅಕಾರ್ಡಿಂಗ್ಲಿ ಎಕ್ಸಿಕ್ಯೂಟ್ ಅಕಾರ್ಡಿಂಗ್ಲಿ ಡೆಫಿನೆಟ್ಲಿ ವಿ ವಿಲ್ ಗೆಟ್ ಔಟ್ ಇನ್ ಅಕೌಂಟೆನ್ಸಿ ಕ್ವೆಶನ್ಸ್ ಓಕೆ ನಿಮ್ಮ ಲೈಫಲ್ಲಿ ಸೆಕೆಂಡ್ ಪಿ ಯು ಸಿನ ಒಂದೇ ಸಾರಿ ಬರೀತೀರಾ ಐ ಹ್ಯಾವ್ ಆಲ್ರೆಡಿ ಡಿಸೈನ್ಡ್ ಪ್ಲ್ಯಾನ್ ಫಾರ್ ಯು ನಿಮಗೆ ರೆಡಿಮೇಡ್ ಮಟೀರಿಯಲ್ ರೆಡಿ ಇದೆ ಟಾಪಿಕ್ಸ್ ರೆಡಿ ಇದೆ ಕ್ಲಾಸಸ್ನ ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಎವ್ರಿ ಡೇ ಎಪಿಸೋಡ್ಸ್ನ ನೀಟಾಗಿ ಕೂತ್ಕೊಂಡು ಕೇಳ್ತಾ ಹೋಗಿ ನೀವು ಅಕೌಂಟೆನ್ಸಿ ನಾನು ಬೋರ್ಡಲ್ಲಿ ಮಾಡುವಾಗ
ನೀವು ಒಂದು ಬುಕ್ಕು ಮತ್ತು ಒಂದು ಪೆನ್ನು ಕ್ಯಾಲ್ಸಿ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಇಂಪಾರ್ಟೆಂಟ್ ಟಾಪಿಕ್ಸ್ನ ನೋಟ್ ಮಾಡ್ತಾ ಹೋಗಿ. ಮತ್ತು ಯಾವುದ್ಯಾವುದು ನಿಮಗೆ ಇದು ಇಂಪಾರ್ಟೆಂಟ್ ಹೈಲೈಟ್ಸ್ ಅಂತ ಅನಿಸುತ್ತೆ ಅದು ಕೂಡ ನೋಟ್ ಮಾಡ್ತಾ ಹೋಗಿ. ನಾನು ಕೊಟ್ಟಿರೋ ಎಲ್ಲ ಇನ್ಪುಟ್ಸ್ನ ತೊಗೊಂಡು ನಿಮ್ಮದೇ ಆದ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೆ ಕೇಳೋದು ನೀನು ಆ ಟಾಪಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀಯಾ, ಹಾಗೆ ನಾನು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಅದೆಲ್ಲ ಬೇಡ. ನಮ್ಮ ಸ್ಟ್ರೆಂತ್ ಏನು, ನಮ್ಮ ಕ್ವಾಲಿಟಿ ಏನು, ನಮ್ಮ ಮೆಮೊರಿ ಪವರ್ ಏನು, ಇದೆಲ್ಲವನ್ನು ತಲೆಯಲ್ಲಿಟ್ಟುಕೊಂಡು ನಿಮ್ಮದೇ ಆದ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿ. ಇದನ್ನು ಬೇಸಾಗಿಟ್ಕೊಂಡು 33 ಕ್ವೆಶನಲ್ಲಿ 23 ಕ್ವೆಶನಿಗೆ ಆನ್ಸರ್ ಮಾಡಬೇಕು, 167 ಮಾರ್ಕ್ಸಲ್ಲಿ 100 ತೆಗಿಬೇಕು. ನೀವೇ ಯೋಚನೆ ಮಾಡಿ, ಕ್ವೆಶನ್ ಪೇಪರು 167ಗೆ ಬರುತ್ತೆ, ನಾವು ಬರೀಬೇಕಾಗಿರೋದು 100ಕ್ಕೆ. ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ನಾನು ಹೇಗೆ ಏನೇನು ಟಾಪಿಕನ್ನು ಕೊಡ್ತಾ ಹೋಗಿದ್ದೆ ಆ ಟಾಪಿಕ್ ಮೇಲೆ ನಾನು ಪಾಠ ಮಾಡ್ತಾ ಹೋಗ್ತೀನಿ. ಇಂಪಾರ್ಟೆಂಟ್ ಟಾಪಿಕ್ಸ್ನ ಅಡ್ಜಸ್ಟ್ಮೆಂಟ್ಸ್ನ ತೊಗೊಂಡು ಪಾಠ ಮಾಡ್ತಾ ಹೋಗ್ತೀನಿ. ತಪ್ಪದೇ ನೀವು ಆ ಟಾಪಿಕ್ಕನ್ನು ಲಿಂಕ್, ಅಕೌಂಟೆನ್ಸಿ ಎಲ್ಲದಕ್ಕೂ ಲಿಂಕ್ ಇರುತ್ತಲ್ವ, ಸೊ ಆ ಲಿಂಕನ್ನು ಮಿಸ್ ಮಾಡ್ಕೊಳ್ದೇ ನೀವು ಕಂಟಿನ್ಯೂ ಆಗಿ ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಹೋಗಿ, ಸೊ ಕಲಿತಾ ಹೋಗಿ. ಸೊ ನಾವು ಮಾಡೋ ಪಾಠ ನಿಮಗೆಲ್ಲ ಅರ್ಥ ಆದರೆ ನಮಗೆ ಖುಷಿಯಾಗುತ್ತೆ. ಶರಣು ಶರಣಾರ್ಥಿ. ಶ್ರೀ ಗುರು ಸ್ಟಡಿ ಸೆಂಟರ್, ಸಿಡಿದಹಳ್ಳಿ, ಬೆಂಗಳೂರು. ದೂರವಾಣಿ ಸಂಖ್ಯೆ 9845-47-7404. ವಿದ್ಯಾರ್ಥಿಗಳ ಜ್ಞಾನದೀಪ. ಓಂ ಶ್ರೀ ಗುರು ಬಸವಲಿಂಗ.